ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮುಖ್ಯಸ್ಥರು ಅರಣ್ಯ ಪಡೆ ಇವರ ಕಚೇರಿ ಅರಣ್ಯ ಭವನ ಬ್ಯಾಂಕ್ ಮಲ್ಲೇಶ್ವರಂ ಬೆಂಗಳೂರು ಪಿನ್ ಸಂಖ್ಯೆ ಫೈವ್ ಸಿಕ್ಸ್ ತ್ರಿಬಲ್ ಜೀರೋ ತ್ರೀ ಸರ್ಕಾರದ ಆದೇಶ ಸಂಖ್ಯೆ ಈ ಪ್ರಕಾರವಾಗಿ ಅರಣ್ಯ ಇಲಾಖೆಯಲ್ಲಿ ಎಂಟು ಅರಣ್ಯ ವ್ಯವಸ್ಥಾಪನಾಧಿಕಾರಿ ಅಂದರೆ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ಸ್ ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಈ ಅಧಿಸೂಚನೆಯೊಂದಿಗೆ ಲಭಿಸಿರುವ ಅನುಬಂಧದಲ್ಲಿನ ಕರ್ತವ್ಯಗಳನ್ನು ನಿರ್ವಹಿಸಲು ನಿವೃತ್ತ ಕೆಇಎಸ್ ಅಧಿಕಾರಿಗಳ ನಿವೃತ್ತ ಸಹಾಯಕ ಆಯುಕ್ತರು ಕಂದಾಯ ಸೇವೆಯನ್ನು ತಾತ್ಕಾಲಿಕವಾಗಿ ಗರಿಷ್ಠ ಎರಡು ವರ್ಷಗಳ ಅವಧಿಗೆ ನೇಮಕ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿ ಮತ್ತು ಅಧಿಸೂಚನೆಯನ್ನು ಇಲಾಖಾ ವೆಬ್ಸೈಟ್ ಅರಣ್ಯ ಡಾಟ್ ಗೌಟ್ ಇನ್ ಅಲ್ಲಿ ಪ್ರಕಟ ಪಡಿಸಲಾಗುವುದು ಅರ್ಜಿಯನ್ನು ನೋಂದಾಯಿತಾಂಚೆ ಮುಖಾಂತರ ಹಾಗೂ ಮುದ್ದಾಗಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮುಖ್ಯಸ್ಥರು ಅರಣ್ಯ ಪಡೆ ಅರಣ್ಯ ಭವನ ಮಲ್ಲೇಶ್ವರಂ ಬೆಂಗಳೂರು ಇವರವರ ಕಚೇರಿಗೆ ದಿನಾಂಕ ಇಪ್ಪತ್ತು ನವೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಹತ್ತು ಡಿಸೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಂದು ಅಲ್ಲಿಯವರೆಗೆ ಸಲ್ಲಿಸಬಹುದಾಗಿರುತ್ತದೆ ಅರ್ಜಿದಾರರು ಸಹಾಯಕ ಆಯುಕ್ತರು ಕಂದಾಯ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದ ಕುರಿತು ಸೇವಾ ವಿವರಗಳ ಮಾಹಿತಿ ಹಾಗೂ ವಯೋಮಿತಿಯ ಕುರಿತು ಅಧಿಕೃತ ದಾಖಲೆಯನ್ನು ಅರ್ಜಿಯೊಂದಿಗೆ ಲಗತ್ತಿಸಿ ಸಲ್ಲಿಸುವುದು ವೇತನ ಗುತ್ತಿಗೆ ಆಧಾರದಲ್ಲಿ ನೇಮಕವಾದ ಅರಣ್ಯ ಸ್ಥಾಪನಾಧಿಕಾರಿಗಳಾಗಿ ಮಾಸಿಕ ವೇತನ ಐವತ್ತು ಸಾವಿರ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಹಾಗೂ ಸದರಿ ಹುದ್ದೆಗೆ ನೇಮಿಸಿಕೊಳ್ಳಲಾಗುವವರಿಗೆ ಒಂದು ವಾಹನವನ್ನು ಗುತ್ತಿಗೆ ಆಧಾರದ ಅಥವಾ ಬಾಡಿಗೆ ಆಧಾರದ ಮೇಲೆ ಒದಗಿಸಲಾಗುವುದು ಹುದ್ದೆಗಳ ವಿವರ ಈ ರೀತಿಯಾಗಿದೆ ಒಂದನೆಯದಾಗಿ ಸಾಗರ ಶಿವಮೊಗ್ಗ ಜಿಲ್ಲೆ ಕಾರ್ಯವ್ಯಾಪ್ತಿ ಸಾಗರದಲ್ಲಿ ಒಂದು ಹುದ್ದೆ ಅನಂತರ ಎರಡನೇದಾಗಿ ಕಡೂರು ಚಿಕ್ಕಮಗಳೂರು ಜಿಲ್ಲೆ ಕಡೂರಿನಲ್ಲಿ ಒಂದು ಹುದ್ದೆ ಅನಂತರ ಮೈಸೂರು 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 ಚಾಮರಾಜನಗರದಲ್ಲಿ ಒಂದು ಹುದ್ದೆ ಖಾಲಿ ಇದೆ ಅನಂತರ ಮಂಡ್ಯ ಮಂಡ್ಯ ರಾಮನಗರದಲ್ಲಿ ಒಂದು ಹುದ್ದೆ ಖಾಲಿ ಇದೆ ಅನಂತರ ಐದನೇದಾಗಿ ಕೋಲಾರ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಒಂದು ಹುದ್ದೆ ಖಾಲಿ ಇದೆ ಅನಂತರ ಆರನೆಯದಾಗಿ ಕರ್ತವ್ಯ ಕರ್ತವ್ಯ ನಿರ್ವಹಿಸುವ ಕೇಂದ್ರ ಸ್ಥಾನ ಹಾಸನ ಕಾರ್ಯವ್ಯಾಪ್ತಿ ಹಾಸನ ತುಮಕೂರು ಮಧುಗಿರಿ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಹುದ್ದೆಗಳ ಸಂಖ್ಯೆ ಒಂದು ಅನಂತರ ಏಳನೆಯದಾಗಿ ರಾಯಚೂರು ಕಾರ್ಯವ್ಯಾಪ್ತಿ ರಾಯಚೂರು ಮತ್ತು ಯಾದಗಿರಿ ಹುದ್ದೆಗಳ ಸಂಖ್ಯೆ ಒಂದು ಅನಂತರ ಎಂಟನೆಯದಾಗಿ ಧಾರವಾಡ ಧಾರವಾಡ ಬೆಳಗಾವಿ ವಿಜಯಪುರ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಹುದ್ದೆಗಳ ಸಂಖ್ಯೆ ಒಂದು ಒಟ್ಟಾರೆಯಾಗಿ ಎಂಟು ಹುದ್ದೆಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಏನೇನು ಅರ್ಹತೆ ಇರಬೇಕು ಎಂದರೆ ಅರ್ಜಿದಾರರು ಸಹಾಯಕಾಯುತರು ಕಂದಾಯ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿರವತ್ತರಾಗಿರಬೇಕು ಹಾಗೂ ಈ ಕೆಳಕಂಡ ವಿಷಯಗಳ ಕುರಿತು ಪರಿಣಿತರಾಗಿರಬೇಕು ಒಂದನೆಯದಾಗಿ ಅರಣ್ಯ ಮೋಜಣಿ ಹಾಗೂ ಗಡಿರೇಖೆ ಗುರುತಿಸಿಕೆ ಮತ್ತು ನಕಾಶೆ ತಯಾರಿಕೆ ಎರಡನೇದಾಗಿ ಭೂ ವಿವಾದಗಳ ಕುರಿತಂತೆ ಸಿವಿಲ್ ನ್ಯಾಯಾಲಯದಂತೆ ಕರ್ತವ್ಯ ನಿರ್ವಹಿಸಬೇಕು ಮೂರನೇದಾಗಿ ಥಿಯೋಡಲೈಟ್ ಸರ್ವೆ ಮತ್ತು ಜಿಪಿಎಸ್ ಸರ್ವೆ ಕುರಿತಂತೆ ಪರಿ ಪರಿಣಿತರಾಗಿರಬೇಕು ಅನಂತರ ಕರ್ತವ್ಯ ನಿರ್ವಹಿಸುವ ಕೇಂದ್ರ ಸ್ಥಾನದ ಜಿಲ್ಲಾ ವ್ಯಾಪ್ತಿಯ ಅರ್ಜಿದಾರರಿಗೆ ಮೊದಲ ಆದ್ಯತೆ ನೀಡಲಾಗುವುದು ವಯೋಮಿತಿ ವಯಸ್ಸು ಎಷ್ಟಿರಬೇಕು ಎಂದರೆ ಅರ್ಜಿಯನ್ನು ಆಹ್ವಾನಿಸಿ ಜಾರಿ ಮಾಡಲಾಗಿರುವ ಈ ಹುದ್ದೆ ಈ ಒಂದು ಅಧಿಸೂಚನೆಯ ದಿನಾಂಕಕ್ಕೆ ಅರ್ಜಿದಾರರು ಎಪ್ಪತ್ತು ವರ್ಷ ವಯಸ್ಸನ್ನು ಮೀರಿರಬಾರದು ಆಯ್ಕೆ ವಿಧಾನ ಅದರಲ್ಲಿ ಆಯ್ಕೆ ವಿಧಾನದಲ್ಲಿ ಸಂದರ್ಶನ ಮತ್ತು ಪರೀಕ್ಷೆ ಇರುತ್ತದೆ ಅರಣ್ಯ ವ್ಯವಸ್ಥಾಪನಾಧಿಕಾರಿ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಹುದ್ದೆಗೆ ಆಸ್ಯತೆ ಉಳ್ಳವರು ನಿಗದಿಪಡಿಸಲಾದ ದಿನಾಂಕದೊಳಗೆ ನೋಂದಾಯಿತ ಅಂಚೆ ಮೂಲಕ ಅಥವಾ ಮುದ್ದ ಮೂಲಕ ಅರ್ಜಿಯನ್ನು ಸಲ್ಲಿಸಲು ತಿಳಿಸಲಾಗಿದೆ ಈ ಒಂದು ಅಧಿಸೂಚನೆ ಪ್ರಕಟಣೆ ದಿನಾಂಕ ಹದಿನೈದು ನವೆಂಬರ್ ಎರಡ್ ಹತ್ತೊಂಬತ್ತು ಆಗಿದೆ ಅರಣ್ಯ ವ್ಯವಸ್ಥಾಪನಾ ಅಧಿಕಾರಿ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಹೃದಯ ಕರ್ತವ್ಯದ ಸಂಕ್ಷಿಪ್ತ ವಿವರ ಈ ರೀತಿಯಾಗಿದೆ ಕರ್ನಾಟಕ ಅರಣ್ಯ ಕಾಯ್ದೆ ಕಲಾಂ ನಾಲ್ಕರಡಿ ಅಧಿಸೂಚಿರುವ ಪ್ರಕರಣಗಳಲ್ಲಿ ಅಧಿಸೂಚಿತ ಭೂ ಪ್ರದೇಶದ ಭೂಮಾಪನ ಮಾಡುವುದು ಗಡಿರಿಗೆ ಗುರುತಿಸುವುದು ಮತ್ತು ಅದರ ಭೂಪಟವನ್ನು ತಯಾರಿಸುವ ಕುರಿತು ಕ್ರಮ ಕೈಗೊಳ್ಳುವುದು ಅನಂತರ ಎರಡನೇದಾಗಿ ದಾವೆಗಳ ಅಧಿವಿಚಾರಣೆಯಲ್ಲಿ ಸಿವಿಲ್ ನ್ಯಾಯಾಲಯದಂತೆ ವಿಚಾರಣೆ ನಡೆಸಿ ಪ್ರಕರಣವನ್ನು ಇತರಗೊಳಿಸುವುದು ಮೂರನೇದಾಗಿ ಸರ್ಕಾರವು ಸ್ವಾಧೀನತೆಯ ಹಕ್ಕನ್ನು ಕಲಾಂ ಮೂರರಂತೆ ಹೊಂದಿಸಿರುವ ಪ್ರದೇಶಕ್ಕೆ ರಾಜ್ಯ ಸರ್ಕಾರವು ಕರ್ನಾಟಕ ಅರಣ್ಯ ಕಾಯ್ದೆ ಸಾವಿರದ ಒಂಬೈನೂರ ಮೂರರ ಕಲಾಂ ನಾಲ್ಕು ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿರುತ್ತದೆ ಸದರಿ ಅಧಿಸೂಚನೆಯಲ್ಲಿ ಕಲಂ ಈ ಪ್ರಕಾರವಾಗಿ ಸದರಿ ಪ್ರದೇಶದ ಹಕ್ಕು ಬಾಧ್ಯತೆಗಳನ್ನು ಅಥವಾ ಯಾವುದೇ ಖಾಸಗಿ ವ್ಯಕ್ತಿಯ ಹಕ್ಕನ್ನು ಅರಣ್ಯ ಉತ್ಪನ್ನದ ಹಕ್ಕನ್ನು ಮತ್ತು ಮೀಸಲು ಅರಣ್ಯ ರಚನೆ ವಿಚಾರವಾಗಿ ಅರಣ್ಯ ಕಾಯ್ದೆ ಮತ್ತು ನಿಯಮಗಳಲ್ಲಿ ವಿವರಿಸಿರುವಂತೆ ಕಾನೂನಿನನ್ವಯ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಕಾರ್ಯನಿರ್ವಹಿಸುವುದು ನಾಲ್ಕು ಅರಣ್ಯ ವ್ಯವಸ್ಥಾಪನಾ ಅಧಿಕಾರಿ ಅವರು ಭೂಸೋಧನ ಕಾಯ್ದೆ ಹಾಗೂ ಇವರ ವಿವಿಧ ಭೂಸೋಧನ ಕಾಯ್ದೆಗಳ ಅಡಿಗೆಗಳಲ್ಲಿ ಕರ್ನಾಟಕ ಅರಣ್ಯ ಕಾಯ್ದೆ ಸಾವಿರದ ಅರವತ್ಮೂರು ಕರ್ನಾಟಕ ಅರಣ್ಯ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ವನ್ಯಜೀವಿ ರಕ್ಷಣಾ ನಿಯಮ ನಿಯಮಗಳು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರು ಕರ್ನಾಟಕ ಅರಣ್ಯ ಕೈಪಿಡಿ ಸಾವಿರದ ಒಂಬೈನೂರ ಎಂಬತ್ತು ಅರಣ್ಯ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತು ಅರಣ್ಯ ಸಂರಕ್ಷಣಾ ನಿಯಮಗಳು ಸಾವಿರದ ಒಂಬೈನೂರ ಎಂಬತ್ತೊಂದುಗಳಲ್ಲಿ ಪ್ರದತ್ತವಾದ ಶಾಸನ ಅಧಿಕಾರವನ್ನು ಚಲಾಯಿಸಲು ಅಧಿಕಾರ ಪ್ರತಿಯ ಯೋಜಿಸಲಾಗಿದೆ ಅನಂತರ ಐದನೆಯದಾಗಿ ಪ್ರಸ್ತುತ ಈಗಾಗಲೇ ಸರ್ಕಾರವು ಕರ್ನಾಟಕ ಅರಣ್ಯ ಕಾಯ್ದೆ ಸಾವಿರದ ಒಂಬೈನೂರ ಮೂರರ ಸೆಕ್ಷನ್ ನಾಲ್ಕರಡಿ ಅಧಿಸೂಚನೆ ಹೊರಡಿಸಿರುವ ಪ್ರದೇಶಗಳು ಕಳೆದ ಎರಡು ಮೂರು ದಶಕಗಳಿಂದ ಅರಣ್ಯ ವ್ಯವಸ್ಥಾಪನಾ ಪ್ರಕ್ರಿಯೆಗೆ ಒಳಪಟ್ಟು ಕಲಂ ಹದಿನೇಳರಡಿ ಅಂತಿಮವಾಗಿ ಅಧಿಸೂಚನೆಯಾಗದೇ ರಾಜ್ಯವ್ಯಾಪಿ ಬಾಕಿ ಉಳಿದಿರುವ ಪ್ರಕರಣಗಳನ್ನು ನಿಗದಿತ ಕಾಲಮಿತಿಯೊಳಗೆ ಇತರಗೊಳಿಸಲು ಸೂಕ್ತ ಕ್ರಮ ಕೈಗೊಳ್ಳುವುದು ಹಾಗೂ ಇಲಾಖೆಯು ಈ ಬಗ್ಗೆ ಕಾಲಕಾಲಕ್ಕೆ ನಿಗದಿಪಡಿಸುವ ಇತರೆ ಕರ್ತವ್ಯಗಳನ್ನು ನಿರ್ವಹಿಸುವುದು ನೀವು ಅರ್ಜಿ ಸಲ್ಲಿಸಬೇಕಾದ ಅರ್ಜಿ ನಮೂನೆ ಈ ರೀತಿಯಾಗಿದೆ ಈ ಅರ್ಜಿ ನಮೂನೆ ಲಿಂಕ್ ಅನ್ನು ಈ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಲಾಗಿದೆ ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ಫೋನ್ ನ ಫೈಲ್ ಮ್ಯಾನೇಜರ್ ನಲ್ಲಿ ಡಾಕ್ಯುಮೆಂಟ್ ವಿಭಾಗದಲ್ಲಿ ಸೇವ್ ಆಗಿರುತ್ತದೆ ಅದನ್ನು ಪ್ರಿಂಟ್ಔಟ್ ತೆಗೆದುಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಕನ್ನಡ ಅಥವಾ ಆಂಗ್ಲ ಭಾಷೆಯ ಸ್ಪಷ್ಟ ಅಕ್ಷರಗಳಲ್ಲಿ ಭರ್ತಿ ಮಾಡಿ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು ಹೀಗಿದೆ ನಿಮ್ಮ ನೀವು ಅರ್ಜಿ ಭರ್ತಿ ಮಾಡಬೇಕಾದ ಅರ್ಜಿ ನಮ್ಮನೆ ಅಭ್ಯರ್ಥಿಯ ಹೆಸರು ಲಿಂಗ ಪುರುಷರ ಅಥವಾ ಮಹಿಳೆಯರ ಜನ್ಮ ದಿನಾಂಕ ಭರ್ತಿ ಮಾಡಿ ದಿನ ತಿಂಗಳು ವರ್ಷ ಅನಂತರ ಅರ್ಜಿ ಆಹ್ವಾನಿಸಿ ಜಾರಿ ಮಾಡಲಾಗಿರುವ ಈ ಅಧಿಸೂಚನೆ ದಿನಾಂಕ ಅರ್ಜಿದಾರರು ಎಪ್ಪತ್ತು ವರ್ಷ ವಯಸ್ಸನ್ನು ಮೀರಿರಬಾರದು ಪತ್ರ ವ್ಯವಹಾರಕ್ಕಾಗಿ ಪೂರ್ಣ ವಿಳಾಸ ಹಾಗೂ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಬರೆಯಿರಿ ಹಾಗೂ ನಿಮ್ಮ ಏರಿಯಾದ ಪಿನ್ ಕೋಡ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿ ಕರ್ತವ್ಯ ನಿರ್ವಹಿಸಲು ಆಯ್ಕೆ ಮಾಡುವ ಜಿಲ್ಲಾ ವ್ಯಾಪ್ತಿಯ ಕೇಂದ್ರ ಸ್ಥಾನವನ್ನು ಇಲ್ಲಿ ಬರೆಯಿರಿ ಅನಂತರ ಆರನೆಯದಾಗಿ ಸೇವಾ ವಿವರದ ಕುರಿತು ಮಾಹಿತಿ ಅರ್ಜಿದಾರರು ಸಹಾಯಕ ಆಯುಕ್ತರು ಕಂದಾಯ ಈ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದ ಕುರಿತು ಸೇವಾ ವಿವರಗಳ ಮಾಹಿತಿ ಹಾಗೂ ವಯೋಮಿತಿಯ ಕುರಿತು ಅಧಿಕೃತ ದಾಖಲೆಗಳ ವಿವರ ನಮೂದಿಸುವುದು ಮೇಲಿನ ಮಾಹಿತಿಗಳು ಸತ್ಯವಾಗಿವೆ ಎಂದು ಪ್ರಮಾಣ ಮಾಡುತ್ತೇನೆ ಹಾಗೆಂದು ಇಲ್ಲಿ ರುಜು ಮಾಡಿ ಅಂದರೆ ಸಹಿ ಮಾಡಿ ಸಿಗ್ನೇಚರ್ ಆಫ್ ದಿ ಅಪ್ಲಿಕೆಂಟ್ ಅನಂತರ ಪ್ಲೇಸ್ ನಿಮ್ಮ ಸ್ಥಳ ಬರೆಯಿರಿ ಮತ್ತು ದಿನಾಂಕವನ್ನು ಎಂಟರ್ ಮಾಡಿ ಅಲ್ಲಿಗೆ ನಿಮ್ಮ ಅರ್ಜಿ ಸಂಪೂರ್ಣವಾಗುತ್ತದೆ ಈಗಾಗಲೇ ಮೇಲೆ ತಿಳಿಸಿದ ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಿ ಮತ್ತೊಮ್ಮೆ ಕೇಳಿ ಅರ್ಜಿ ಸಲ್ಲಿಸುವ ವಿಳಾಸವನ್ನು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮುಖ್ಯಸ್ಥರು ಅರಣ್ಯ ಪಡೆ ಅರಣ್ಯ ಭವನ ಮಲ್ಲೇಶ್ವರಂ ಬೆಂಗಳೂರು ಪಿನ್ ಸಂಖ್ಯೆ ಫೈವ್ ಸಿಕ್ಸ್ ತ್ರಿಬಲ್ ಜೀರೋ ತ್ರೀ ಇವರಿಗೆ ದಿನಾಂಕ ಇಪ್ಪತ್ತು ನವೆಂಬರ್ ನಿಂದ ಹತ್ತು ಡಿಸೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರ ಸಂಜೆ ನಾಲ್ಕೂವರೆ ಗಂಟೆಯ ಒಳಗೆ ನಿಮ್ಮ ಒಂದು ಅರ್ಜಿ ತಲುಪುವಂತೆ ಆದಷ್ಟು ಬೇಗ ಸಲ್ಲಿಸಿ ಉದ್ಯೋಗ ವಿಕ್ರಮ ಈ ಚಾನೆಲ್ನ ಈ ಮಾಹಿತಿ ಶೇರ್ ಮಾಡಿ ಈ ಚಾನೆಲ್ ಗೆ ತಾವೇನು ಸಬ್ಸ್ಕ್ರೈಬ್ ಆಗಿರದೆ ಇದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಅದಕ್ಕೋಸ್ಕರ ಈ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ನಲ್ಲಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದ ಬೆಲ್ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಹೊಸ ಹೊಸ ಉದ್ಯೋಗ ಮಾಹಿತಿಗಳನ್ನ ಅವಾಗವಾಗ ಪಡಿತಾಯಿರಿ ಹಾಗೂ ಮರೆಯದೆ ಒಂದು ಲೈಕ್ ಮಾಡುವರೆಂದು ನಿರೀಕ್ಷಿಸುತ್ತೇವೆ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ